ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬೆಳಕುಟ್ವಿ ಚಾನಲ್. ಫ್ರೆಂಡ್ಸ್, ಇವತ್ತು ಇನ್ನೊಂದು ಬಿಸ್ನೆಸ್ ಐಡಿಯಾಸ್ ವಿಡಿಯೋಸ್ ಜೊತೆ ಬಂದಿದ್ದೀವಿ. ಇದೊಂದು ಸರ್ವಿಸ್ ಸೆಂಟರ್ ಬಿಸ್ನೆಸ್, ಅದೇ ಒಂದು CSC ಸರ್ವಿಸ್ ಸೆಂಟರ್ ಅಥವಾ ಕಾಮನ್ ಸರ್ವಿಸ್ ಸೆಂಟರ್. ಇದೊಂದು ಗೌರ್ಮೆಂಟ್ ಕಡೆಯಿಂದ ಪರ್ಮಿಷನ್ ತಗೊಂಡು ಓಪನ್ ಮಾಡುವಂಥ ಒಂದು ಸರ್ವಿಸ್ ಸೆಂಟರ್. ಅಂದರೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಸರ್ವಿಸಸ್ನ ಕೊಡಬೇಕಾಗುತ್ತೆ. ಎಲ್ಲ ರೀತಿ ಗೌರ್ಮೆಂಟ್ ಸರ್ವಿಸಸ್ನ ಇದರಲ್ಲಿ ಕೊಡ್ಬೋದು. ನೀವು ನೋಡ್ತಾ ಇರ್ತೀರ, ಹಳ್ಳಿಗಳಲ್ಲಿ ಇರ್ಬೋದು, ಸಿಟಿಗಳಲ್ಲಿ ಇರ್ಬೋದು, ಒಂದು ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್ ಅಪ್ಡೇಟ್ ಇರ್ಬೋದು, ಮತ್ತು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸ್ ಇರ್ಬೋದು, ವಂಶವೃಕ್ಷ, ವಾಸಸ್ಥಳ ದೃಢೀಕರಣ, ಜಾಬ್ ಅಪ್ಲಿಕೇಶನ್ಸ್, ಜೆರಾಕ್ಸು, ಈ ಥರ ಹಲವಾರು ಸರ್ವಿಸಸ್ನ ಪಡ್ಕೊಳ್ಳೋದಕ್ಕೆ ಒಂದು ಸರ್ವಿಸ್ ಸೆಂಟರ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇದರಿಂದ ಈ ಥರ ಒಂದು ಸರ್ವಿಸ್ ಸೆಂಟರ್ ಬಿಸ್ನೆಸ್ಗೆ ಯಾವಾಗಲೂ ಡಿಮ್ಯಾಂಡ್ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನಿಮ್ಮ ಊರುಗಳಲ್ಲಿರ್ಬೋದು ಮತ್ತು ತಾಲೂಕು ಪ್ಲೇಸ್ಗಳಲ್ಲಿ, ಜಿಲ್ಲಾ ಪ್ಲೇಸ್ಗಳಲ್ಲಿ ಓಪನ್ ಮಾಡ್ಬೋದು. ಇದನ್ನು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅನೇಕ ಸರ್ವಿಸಸ್ಗಳನ್ನ ಪಬ್ಲಿಕ್ಗೆ ಕೊಡುವ ಮೂಲಕ ಹಣವನ್ನು ಸಂಪಾದನೆ ಕೂಡ ಮಾಡ್ಕೋಬೋದು. ಒಂದು ಕಡಿಮೆ ಬಜೆಟ್ ಮೂಲಕ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದು ವಿಲೇಜ್ ಲೆವೆಲ್ ಎಂಟರ್ಪ್ರಿನರ್ ಕೂಡ ಆಗ್ಬೋದು. ಈ ಸೆಂಟರ್ ಓಪನ್ ಮಾಡಬೇಕು ಅಂದರೆ ಒಂದು ಮಿನಿಮಮ್ ಕ್ವಾಲಿಫಿಕೇಶನ್, SSLC ಪಾಸ್ ಆಗಿರಬೇಕು. ಆಮೇಲೆ ಒಂದು TEC ಸರ್ಟಿಫಿಕೇಟನ್ನು ನೀವು ಪಡ್ಕೋಬೇಕಾಗುತ್ತೆ. TEC ಸರ್ಟಿಫಿಕೇಟ್ ಅಂದರೆ ಟೆಲಿ ಸೆಂಟರ್ ಎಂಟರ್ಪ್ರಿನರ್ ಕೋರ್ಸ್ ಸರ್ಟಿಫಿಕೇಟ್ ಅಂತ. ಈ ಸರ್ಟಿಫಿಕೇಟನ್ನು ಹೇಗೆ ಪಡ್ಕೋಬೇಕು ಅಂತ ಅಂದ್ಬಿಟ್ಟು ಆಮೇಲೆ ನೋಡೋಣ. ಫಸ್ಟು ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನೋಡೋಣ. ಒಂದು ರೆಂಟ್ಗೆ ನೀವು ಒಂದು ರೂಮನ್ನು ತಗೋತೀರಾ ಅಂತಂದರೆ ಜಾಸ್ತಿ ಸ್ಪೇಸ್ ಏನು ಬೇಕಾಗಲ್ಲ. ಎಷ್ಟು ಕಡಿಮೆ ಜಾಗ ಇರುತ್ತೋ ಅಷ್ಟು ಕಡಿಮೆ ಜಾಗದಲ್ಲೇ ನಾವು ಸ್ಟಾರ್ಟ್ ಮಾಡ್ಬೋದು. ಅಡ್ವಾನ್ಸ್, ರೆಂಟ್ ಅಡ್ವಾನ್ಸ್ ನೋಡೋದಾದರೆ ಒಂದು 50,000 ರುಪೀಸ್ ಅಷ್ಟು ರೆಂಟ್ ಅಡ್ವಾನ್ಸನ್ನು ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ TEC ಸರ್ಟಿಫಿಕೇಟ್ ಅಂತ ನೋಡಿದ್ವಲ್ಲ, ಇದಕ್ಕೆ 1,479 ಫೀಸ್ ಇರುತ್ತೆ. ಇಷ್ಟೊಂದು 1,479 TEC ಸರ್ಟಿಫಿಕೇಟ್ಗೆ ನೀವು ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಒಂದು ಕಂಪ್ಯೂಟರು, ಒಂದು ಬೇಸಿಕ್ ಕಂಪ್ಯೂಟರು ಅಥವಾ ಒಂದು ಲ್ಯಾಪ್ಟಾಪ್ ಇದ್ರೆ ಸಾಕಾಗುತ್ತೆ, ಒಂದು 15,000 ರುಪೀಸ್ ಕಂಪ್ಯೂಟರ್ಗೆ. ನೆಕ್ಸ್ಟ್ ಒಂದು ತಂಬು ಸ್ಕ್ಯಾನರ್ ಬೇಕಾಗುತ್ತೆ, ಇದಕ್ಕೆ 2,500 ರುಪೀಸ್ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒಂದು ಲ್ಯಾಮಿನೇಷನ್ ಮಿಷನ್ ಕೂಡ ಇಟ್ಕೋಬೇಕಾಗುತ್ತೆ, ಇದಕ್ಕೊಂದು 1,500 ರುಪೀಸ್ ಅಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಒಂದು ಜೆರಾಕ್ಸ್ ಮಿಷಿನ್ ಇದ್ರೆ ತುಂಬ ಬೆಟ್ರ್ ಅಂತಲೇ ಹೇಳ್ಬೋದು, ಇದಕ್ಕೊಂದು 10,000 ರುಪೀಸ್ ಅಷ್ಟು ಇನ್ವೆಸ್ಟ್ಮೆಂಟು ಬೇಕಾಗುತ್ತೆ ನಿಮಗೆ. ನೆಕ್ಸ್ಟ್ ಒಂದು ಟೇಬಲ್, ಒಂದು ಚೇರ್ ಹಾಕೋತೀರಾ ಅಂತ ಅನ್ನೋದಾದರೆ ಈ ಟೋಟಲ್ ಇನ್ವೆಸ್ಟ್ಮೆಂಟ್ ಒಂದು 3,000 ರುಪೀಸ್ ಬೇಕಾಗುತ್ತೆ. ಮತ್ತು ಅದರ್ಸ್ ನೋಡೋದಾದರೆ ಒಂದು 6,521 ರುಪಾಯಿ ಅದರ್ಸ್ಗೆ ಇಟ್ಟಿದ್ದೀವಿ. ಏನಾದರೆ ಪೇಪರ್ಸ್ ಇರ್ಬೋದು, ಮತ್ತು ಒಂದು ನೀವು ಬೋರ್ಡ್ ಮಾಡಿಸ್ತೀರಾ, ಆಚೆ ಏನಾದರೂ ಪೇಂಟಿಂಗು ಮಾಡಿಸಿ ನಿಮ್ಮದು ನೇಮ್ ಎಲ್ಲ ಹಾಕಿಸ್ತೀರಾ, ಇದಕ್ಕೆಲ್ಲ ಒಂದು 6,521 ರುಪಾಯಿ ಇಟ್ಟಿದ್ದೀವಿ. ಇದೊಂದು ಅದರ್ ಕಾಸ್ಟ್ ಅಂತ ಹೇಳ್ಬೋದು. ಟೋಟಲ್ ಇನ್ವೆಸ್ಟ್ಮೆಂಟು ನೀವು 90,000 ಇಂದ 1,00,000 ರುಪೀಸ್ ಇರುತ್ತೆ ಮ್ಯಾಕ್ಸಿಮಮ್ಮು. ಇಷ್ಟನ್ನು ನೀವು ಇಟ್ಕೊಂಡು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಇಷ್ಟು ಟೋಟಲ್ ಇನ್ವೆಸ್ಟ್ಮೆಂಟು, ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಈಗ ಹೇಗೆ TEC ಸರ್ಟಿಫಿಕೇಟ್ನ ಪಡ್ಕೋಬೇಕು ಅಂತ ಅಂದ್ಬಿಟ್ಟು ನೋಡೋಣ. ನೀವು ಮೊಬೈಲಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ಗೂಗಲ್ ಓಪನ್ ಮಾಡಿಬಿಟ್ಟು CSC ರಿಜಿಸ್ಟ್ರೇಷನ್ ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ. CSC ರಿಜಿಸ್ಟ್ರೇಷನ್ ಅಂತ ಟೈಪ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಏನು ರಿಸಲ್ಟ್ ಬರುತ್ತೆ ಇದನ್ನೇ ಕ್ಲಿಕ್ ಮಾಡಿ ಆಗ ಪೋರ್ಟಲ್ ಓಪನ್ ಆಗುತ್ತೆ. ಇದು ಪೋರ್ಟಲ್ CSC ನೋಡಿ ತೋರಿಸ್ತಾ ಇದೆ, ಕಾಮನ್ ಸರ್ವಿಸ್ ಸೆಂಟರ್ ಸ್ಕೀಮ್ ಅಂತ ಅಂದ್ಬಿಟ್ಟು. ಇದೊಂದು ಗೌರ್ಮೆಂಟ್ ಪೋರ್ಟಲ್, ಇದ್ರ ಮುಖಾಂತರ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇವಾಗ TEC ಸರ್ಟಿಫಿಕೇಟಿಗೆ ಇಲ್ಲಿ ನೋಡಿ ತೋರಿಸ್ತಾ ಇದೆ, ಇಲ್ಲಿ ಅಪ್ಲೈ ಅಂತ ಈ ಪೇಜಲ್ಲಿ ಇದು TEC ಸರ್ಟಿಫಿಕೇಟ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ಏನು CSC ಎಂಟರ್ಪ್ರೆನ್ಯೂರ್ .in ಅಂತ ಅಂದ್ಬಿಟ್ಟು ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ TEC ಸರ್ಟಿಫಿಕೇಟನ್ನು ನೀವು ಪಡ್ಕೋಬೇಕಾಗುತ್ತೆ. ಇಲ್ಲಿ ಟೆಲಿ ಸೆಂಟರ್ ಎಂಟರ್ಪ್ರೆನ್ಯೂರ್ ಕೋರ್ಸ್ ಅಂತ ಇದೆಯಲ್ಲ ಇಲ್ಲಿ. ನೆಕ್ಸ್ಟ್ ನೋಡಿ, ಇಲ್ಲಿ ಲಾಗಿನ್ ವಿತ್ ಅಜ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗ್ತಾ ಇದೆ. ನೋಡಿ, ಇಲ್ಲಿ ಲಾಗಿನ್ ವಿತ್ CSC ಕನೆಕ್ಟ್ ಅಂತ ಇದೆ. ಅಥವಾ ಒಂದು ಸರ್ಟಿಫಿಕೇಟ್ ಕೋರ್ಸ್ ಎಂಟರ್ಪ್ರಿನರ್ಶಿಪ್, ನಿಮಗೆ ಸರ್ಟಿಫಿಕೇಟ್ ಬೇಕು ಅಂತಂದರೆ ಇಲ್ಲಿ ಲಾಗಿನ್ ಮತ್ತು ರಿಜಿಸ್ಟರ್ ಮಾಡ್ಬೋದು. ಇಲ್ಲಿ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದ್ರೆ ಲಾಗಿನ್ನು, ಇಲ್ಲಾಂದರೆ ಫಸ್ಟ್ ಟೈಮ್ ಆದರೆ ಇಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಡೀಟೇಲ್ಸ್ ಏನೇನು ಇಲ್ಲಿ ಸ್ಟಾರ್ ಮಾರ್ಕಲ್ಲಿ ತೋರಿಸ್ತಿದೆ ಇದೆಲ್ಲ ಕಂಪಲ್ಸರಿ ಇರುತ್ತೆ. ಇದೆಲ್ಲ ಡೀಟೇಲ್ಸ್ನ ನೀವು ಕೊಡಬೇಕಾಗುತ್ತೆ. ನೇಮ್ ಇರ್ಬೋದು, ಮೊಬೈಲ್ ನಂಬರು, ಇಮೇಲ್ ID, ಮತ್ತು ಫಾದರ್ ನೇಮು, ಸ್ಟೇಟು, ಡಿಸ್ಟಿಕ್ಕು, ಅಡ್ರೆಸ್ಸು, ಜೆಂಡರು, ಡೇಟ್ ಆಫ್ ಬರ್ತ್ ಇರ್ಬೋದು, ಮತ್ತು ಅಪ್ಲೋಡ್ ಸ್ಟೂಡೆಂಟ್ ಫೋಟೋಸು, ಮತ್ತು ಕ್ಯಾಪ್ಚರ್ ಕೊಡು, ಇದೆಲ್ಲ ಹಾಕ್ಬಿಟ್ಟು ನೀವು ಇಲ್ಲಿ ಸಬ್ಮಿಟ್ ಕೊಡಬೇಕಾಗತ್ತೆ. ಅಲ್ಲಿ ಸಬ್ಮಿಟ್ ಮಾಡಿ ಆದಮೇಲೆ ನಿಮಗೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಎಕ್ಸಾಮನ್ನು ಅಟೆಂಡ್ ಮಾಡಬೇಕಾಗುತ್ತೆ ನೀವು. ಅದು 1 ಅವರ್ ಎಕ್ಸಾಮ್ ಇರುತ್ತೆ, ಅದನ್ನು ಅಟೆಂಡ್ ಮಾಡಿ ಪಾಸ್ ಆಗಬೇಕು. ನಿಮಗೆ 2 ಅಟೆಂಪ್ಟ್ ಇರುತ್ತೆ, ಆ 2 ಅಟೆಂಪ್ಟಲ್ಲಿ ನೀವು ಪಾಸ್ ಮಾಡಬೇಕಾಗುತ್ತೆ. ನಿಮಗೆ ಒಂದು ಮಾಡಲ್ ಕ್ವಶನ್ ಸಹ ಇರುತ್ತೆ ಅಲ್ಲಿ, ಅದನ್ನೆಲ್ಲ ನೀವು ಓದ್ಕೊಂಡು ರೆಡಿ ಪ್ರಿಪ್ರೇಷನ್ ಆದಮೇಲೆ ನೀವು ಎಕ್ಸಾಮ್ ಅಟೆಂಡ್ ಮಾಡಬೇಕಾಗುತ್ತೆ. ಬೆಳಗ್ಗೆ 10 to 5 ಟೈಮ್ ಇರುತ್ತೆ, ನೀವು ಆನ್ಲೈನಲ್ಲೇ ಎಕ್ಸಾಮು ಅಟೆಂಡ್ ಮಾಡಬೇಕು. ಆಮೇಲೆ ಅದು ಪಾಸ್ ಆಯಿತು ಅಂತಂದರೆ ನಿಮಗೆ TEC ಸರ್ಟಿಫಿಕೇಟು ಸಿಗುತ್ತೆ. ನೆಕ್ಸ್ಟ್ ಆ ಸರ್ಟಿಫಿಕೇಟ್ ಮೂಲಕ ನೀವು CSCಗೆ ಅಪ್ಲೈ ಮಾಡಬೇಕು. ಈಗ CSCಗೆ ಹೇಗೆ ರಿಜಿಸ್ಟ್ರೇಷನ್ ಮಾಡಬೇಕು, ಸರ್ಟಿಫಿಕೇಟು ಯೂಸ್ ಮಾಡ್ಕೊಂಡು, TEC ಸರ್ಟಿಫಿಕೇಟ್ ಯೂಸ್ ಮಾಡ್ಕೊಂಡು ಅಂತ ಅಂದ್ಬಿಟ್ಟು ನೋಡೋಣ. ಮತ್ತು ಒಂದು CSC ರಿಜಿಸ್ಟ್ರೇಷನ್ ಅಂದ್ಬಿಟ್ಟು ಪೇಜ್ ಓಪನ್ ಮಾಡ್ಕೊಂಡ್ಬಲ್ಲ ಇಲ್ಲೇ ಬರಬೇಕಾಗುತ್ತೆ. ಇಲ್ಲಿ ಅಪ್ಲೈ ಅಂತ ಇದೆ ನೋಡಿ, ಇಲ್ಲಿ ಅಪ್ಲೈ ಮೇಡ ಕ್ಲಿಕ್ ಮಾಡಿದ್ರೆ ನಿಮಗೆ ನ್ಯೂ ರಿಜಿಸ್ಟ್ರೇಷನ್ ಅಂತ ಒಂದು ಸಿಗುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ನ್ಯೂ ರಿಜಿಸ್ಟ್ರೇಷನ್ ಸಿಕ್ಕಾಗ ಈ ರೀತಿ ಒಂದು ನಿಮಗೆ ಇನ್ನು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಒಂದು ಸೆಲೆಕ್ಟ್ ಅಪ್ಲಿಕೇಶನ್ ಟೈಪ್ ಅಂತ ಇದೆ, ಇಲ್ಲಿ CSC VLE ಅಂತ ಸೆಲೆಕ್ಟ್ ಮಾಡಬೇಕು. VLE ಅಂದರೆ ವಿಲೇಜ್ ಲೆವೆಲ್ ಎಂಟರ್ಪ್ರೆನ್ಯೂರ್ ಅಂತ ಅಂದ್ಬಿಟ್ಟು.
ನೆಕ್ಸ್ಟ್ ಇಲ್ಲಿ ಟಿ ಇ ಸಿ ಸರ್ಟಿಫಿಕೇಟ್ ನಂಬರ್ ಕೇಳ್ತಿದೆ. ನಿಮ್ಗೆ ಏನು ಸರ್ಟಿಫಿಕೇಟ್ ಸಿಗುತ್ತಲ್ಲ ಅದರಲ್ಲಿ ಟಿ ಇ ಸಿ ಸರ್ಟಿಫಿಕೇಟ್ ನಂಬರ್ ಇರುತ್ತೆ. ಆ ನಂಬರನ್ನು ಇಲ್ಲಿ ಹಾಕ್ಬಿಟ್ಟು ನೀವು ಮೊಬೈಲ್ ನಂಬರ್ ಹಾಕಿ ಕ್ಯಾಪ್ಚಾ ಕೋಡ್ ಹಾಕಿ ಸಬ್ಮಿಟ್ ಮಾಡಬೇಕಾಗುತ್ತೆ. ನಾವು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ, ಅಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ ಅವರು ಕಂಪಲ್ಸರಿ ಕೇಳ್ತಾರೆ, ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ ಇರ್ಬೋದು, ಮತ್ತು ನಿಮ್ಮದು ಏನು ಅಡ್ರೆಸ್ ಡೀಟೇಲ್ಸ್ ಇರ್ಬೋದು, ಎಲ್ಲ ಡೀಟೇಲ್ಸನ್ನು ಹಾಕ್ಬಿಟ್ಟು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಮೇಲ್ಗೆ ಒಂದು ಕನ್ಫರ್ಮೇಷನ್ ಮೇಲ್ ಬರುತ್ತೆ ಸಬ್ಮಿಟ್ ಆದಮೇಲೆ. ಅದಾದಮೇಲೆ ನೀವು 15 ಒಂದು ತಿಂಗಳು ಒಳಗಡೆ ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆಗಿದೆಯೋ ಅಥವಾ ರಿಜೆಕ್ಟ್ ಆಗಿದೆಯೋ ಅಂತ ನೀವು ಸ್ಟೇಟಸ್ ಚೆಕ್ ಮಾಡ್ಬೋದು. ಇಲ್ಲ ಮೇಲ್ ಐ ಡಿ ಕೂಡ ಬರುತ್ತೆ. ಏನಾದರೂ ಇನ್ ಕೇಸ್ ಏನಾದರೂ ಅದು ರಿಜೆಕ್ಟ್ ಆಗಿತ್ತು ಅಂತ ಅಂದರೆ, ಯಾವ ರೀಸನ್ಗೆ ರಿಜೆಕ್ಟ್ ಆಗಿದೆ ಅಂತ ನೋಡಿಕೊಂಡು ನೀವು ಮತ್ತೆ ಅವ್ರಿಗೆ ಡೀಟೇಲ್ಸನ್ನು ಕಳಿಸಿದ್ಮೇಲೆ ಅವ್ರು ನಿಮಗೆ ಅಪ್ರೂವ್ ಮಾಡಿಕೊಡ್ತಾರೆ. ಇದ್ರ ಪ್ರೋಸೆಸ್ ಒಂದು 15 ಒಂದು ತಿಂಗಳು ಪ್ರೋಸೆಸ್ ತಗೊಳ್ಳುತ್ತೆ. ನೆಕ್ಸ್ಟ್ ಒಂದು ಅಪ್ರೂವ್ ಆಯಿತು ಅಂತ ಅಂದಮೇಲೆ ನೀವು ಸೆಂಟರನ್ನು ಓಪನ್ ಮಾಡ್ಕೋಬಹುದು. ನಿಮಗೆ ಒಂದು CSC ID ಕೂಡ ಸಿಗುತ್ತೆ. ಇದ್ರ ಮೂಲಕ ನೀವು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಅಪ್ಲೈ ಮಾಡೋದು, ಇಲ್ಲ ಅಪ್ಡೇಟ್ ಮಾಡೋದು, ಮತ್ತು ಒಂದು BPL ಅಥವಾ APL ಕಾರ್ಡನ್ನು ಅಪ್ಲೈ ಮಾಡೋದು, ಇಲ್ಲ ತಿದ್ದುಪಡಿ ಮಾಡ್ಬೋದು. ನೆಕ್ಸ್ಟ್ ಸ್ಟೂಡೆಂಟ್ ಬಸ್ ಪಾಸ್ ಇರ್ಬೋದು, ಲೇಬರ್ ಕಾರ್ಡು, ಪಹಣಿಗಳು, ಈ ಥರ ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಬೋದು. ಈ ರೀತಿ ಹಲವಾರು ಗೌರ್ಮೆಂಟ್ ಸರ್ವಿಸಸ್ಗಳನ್ನ ನೀವು ಸೇವಾಸಿಂದ ಮೂಲಕ ಪಬ್ಲಿಕ್ಗೆ ಕೊಡ್ಬೋದಾಗುತ್ತೆ. ಇದರಿಂದ ನೀವು ಒಂದೊಳ್ಳೆ ಪ್ರಾಫಿಟನ್ನು ಕೂಡ ಗಳಿಸ್ಕೋಬಹುದು. ನೀವು ನೋಡ್ತಾ ಇರ್ತೀರಾ, ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಒಂದು 107 ರೂಪಾಯಿ ಗೌರ್ಮೆಂಟ್ ಫೀಸ್ ಇರುತ್ತೆ. ಆದರೆ CSC ಸೆಂಟರಲ್ಲಿ ಒಂದು 150 ಹಿಡಿದು 200 300 ತನಕ ಚಾರ್ಜ್ ಮಾಡ್ತಾರೆ. ಆಮೇಲೆ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಇರ್ಬೋದು ಮಾಡೋದಕ್ಕೆ ಒಂದು 30 ರೂಪಾಯಿ ಫೀಸ್ ಇರುತ್ತೆ, ಗೌರ್ಮೆಂಟ್ ಫೀಸ್. ಅದು ಇದಕ್ಕೆ ಕೂಡ ಒಂದು 150 ರೂಪಾಯಿ ತನಕ ಚಾರ್ಜ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಕೆಲವೊಂದು ಸರ್ವಿಸ್ ಆಲ್ಮೋಸ್ಟ್ ಫ್ರೀ ಇರ್ತವೆ, ಗೌರ್ಮೆಂಟ್ ಸರ್ವಿಸಸ್ನ ಅಪ್ಡೇಟ್ ಮಾಡಬೇಕು ಅಂತಂದರೆ ಅದು ಕೂಡ ಚಾರ್ಜ್ ಮಾಡ್ತಾರೆ. ಇದರಿಂದ ತಿಳಿಯುತ್ತೆ ನಿಮಗೆ ಎಷ್ಟು ಪ್ರಾಫಿಟ್ ಸಿಗುತ್ತೆ CSC ಸೆಂಟರಲ್ಲಿ ಅಂತ ಅಂದ್ಬಿಟ್ಟು. ನೀವು ಈ ಸೆಂಟರ್ CSC ಸೆಂಟರನ್ನು ಜನರು ಹೆಚ್ಚಾಗಿ ಓಡಾಡೋ ಕಡೆ ಒಂದು ಓಪನ್ ಮಾಡಬೇಕಾಗುತ್ತೆ. ಒಂದು ತಾಲೂಕು ಆಫೀಸ್ ಇರ್ಬೋದು, ಡಿಸ್ಟಿಕ್ ಆಫೀಸ್ ಇರ್ಬೋದು, ಒಂದು ಮೇನ್ ರೋಡು, ಒಂದು ಕಾಲೇಜು ಅಥವಾ ಒಂದು ಬಸ್ ಸ್ಟ್ಯಾಂಡ್ಗಳಲ್ಲಿ ಓಪನ್ ಮಾಡಿದ್ರೆ, ಈ ರೀತಿ ಒಂದು ಜನ ನಿಬಿಡ ಪ್ಲೇಸ್ಗಳಲ್ಲಿ ಓಪನ್ ಮಾಡಿದ್ರೆ ನೀವು ಜನ ಜಾಸ್ತಿ ಬರ್ತಾರೆ, ಮತ್ತು ನಿಮ್ಗೆ ಒಂದೊಳ್ಳೆ ಪ್ರಾಫಿಟ್ ಕೂಡ ಏನು ಪಡ್ಕೋಬೋದು. ಜನರಿಗೆ ಅಪ್ಡೇಷನ್ ಸರ್ವಿಸ್ ಯಾವಾಗಲೂ ಬೇಕಾಗ್ತಾನೆ ಇರುತ್ತೆ. ಇದರಿಂದ ಈ ಬಿಸ್ನೆಸ್ಗೆ ಡಿಮ್ಯಾಂಡ್ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಇಷ್ಟು ಒಂದು CSC ಸೆಂಟರ್ ಬಗ್ಗೆ ಇನ್ಫಾರ್ಮೇಷನ್. ಏನಾದರೂ ಡೌಟ್ ಇದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾವು ನಿಮಗೆ ಅದನ್ನು ರಿಪ್ಲೈ ಮಾಡ್ತೀವಿ, ಡೌಟನ್ನು ಕ್ಲಿಯರ್ ಮಾಡ್ತೀವಿ. ಮೈ ಕ್ಯಾಪಿಟಲ್ ಆ್ಯಂಡ್ ಟ್ಯಾಕ್ಸ್ ಸೊಲ್ಯೂಷನ್ ಅಂದ್ಬಿಟ್ಟು ಆಡಿಟರ್ ಮತ್ತು ಟ್ಯಾಕ್ಸ್ ಕನ್ಸಲ್ಟೆಂಟ್ ಸರ್ವಿಸಸ್ ಕೂಡ ಇದೆ. ಇಲ್ಲಿ ಏನೇ ಸರ್ವಿಸಸ್ ಅವೈಲಬಲ್ ಇದೆ ಅಂತ ನೋಡೋದಾದರೆ GST ರಿಜಿಸ್ಟ್ರೇಷನ್, GST ಮಂತ್ಲಿ ರಿಟರ್ನು, ಇನ್ಕಮ್ ಟ್ಯಾಕ್ಸ್ ರಿಟರ್ನು, ಪ್ಯಾನ್ ಕಾರ್ಡು, FSSI ರಿಜಿಸ್ಟ್ರೇಷನ್ನು, ಉದ್ಯಮದ ರಿಜಿಸ್ಟ್ರೇಷನ್, ಕಂಪ್ನಿ ಆ್ಯಂಡ್ ಬ್ರ್ಯಾಂಡ್ ರಿಜಿಸ್ಟ್ರೇಷನ್, ಲೋನ್ಸ್ ಆ್ಯಂಡ್ ಅದರ್ ಫೈನಾನ್ಷಿಯಲ್ ಸರ್ವಿಸಸ್ ಸಿಗ್ತಾ ಇದೆ. ಯಾವುದೇ ಒಂದು ಸರ್ವಿಸಸ್ ಬೇಕು ಅಂದರೆ ಇವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ವಾಟ್ಸಪ್ ನಂಬರ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀವಿ, ಮತ್ತು ಮೇಲ್ ID ಕೂಡ ಹಾಕಿರ್ತೀವಿ. ಅದ್ರ ಮುಖಾಂತರ ಕೂಡ ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವ ಸರ್ವಿಸಸ್ ಬೇಕೋ ಅದನ್ನು ಕೂಡ ನೀವು ಪಡ್ಕೋಬೋದು. ನಮ್ಮ ಚಾನಲ್ನಲ್ಲಿ ಸ್ಮಾಲ್ ಬಿಸ್ನೆಸ್ ಐಡಿಯಾಸು ಮತ್ತು ಹೋಮ್ ಬೇಸ್ಡ್ ಬಿಸ್ನೆಸ್ ಐಡಿಯಾಸ್ ವೀಡಿಯೋಸ್ ಕೂಡ ಹಾಕಿದ್ದೀವಿ. ಯಾರೆಲ್ಲ ಮನೆಯಿಂದಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಅದು ಕಡಿಮೆ ಬಂಡವಾಳದಲ್ಲಿ ಅಂತ ಒಂದು ಒಳ್ಳೆ ಪ್ರಾಫಿಟನ್ನು ಗಳಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಅವರಿಗೆ ಒಂದು ಶೂಟ್ ಆಗುವಂಥ ಬಿಸ್ನೆಸ್ ಐಡಿಯಾಸ್ ವೀಡಿಯೋಸ್ ಅಂತಲೇ ಹೇಳ್ಬೋದು. ಆ ವೀಡಿಯೋಸ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಆ ವೀಡಿಯೋಸ್ ಕೂಡ ನೋಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ನಿಮ್ಗೆ ಗೊತ್ತಿರೋರ್ಗು ಶೇರ್ ಮಾಡಿ, ಅವ್ರು ಕೂಡ ಒಂದೊಳ್ಳೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಒಂದೊಳ್ಳೆ ಪ್ರಾಫಿಟನ್ನು ಗಳಿಸ್ಕೋಬೋದು. ಇಷ್ಟು ಇವತ್ತಿನ ಬಿಸ್ನೆಸ್ ವೀಡಿಯೋ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀವಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ನಿಮ್ಗೆ ಗೊತ್ತಿರೋರ್ಗೆಲ್ಲ ಶೇರ್ ಮಾಡಿ. ಯಾರೆಲ್ಲ ಏನು ಎಜುಕೇಷನ್ ಆಗಿರುತ್ತೆ ಬಟ್ ಜಾಬ್ ಸಿಗಲ್ಲ, ಜಾಬ್ ಇರಲ್ಲ ಅಂದ್ಬಿಟ್ಟು ಕೂತಿರ್ತಾರೆ, ಅವ್ರು ಈ ಥರ ಒಂದು ಸರ್ವಿಸ್ ಸೆಂಟರ್ನ ಓಪನ್ ಮಾಡಿದ್ರೆ ಒಂದೊಳ್ಳೆ ಪ್ರಾಫಿಟನ್ನು ಗಳಿಸ್ಕೋಬೋದು, ಒಂದಷ್ಟು ಏನು ಬಿಸ್ನೆಸ್ ಸ್ಟೇಟಸನ್ನು ಕೂಡ ಅವರು ಉಳಿಸ್ಕೋಬೋದು. ಇದರಿಂದ ಅವ್ರಿಗೂ ಶೇರ್ ಮಾಡಿದ್ರೆ ಅವರು ಕೂಡ ಇನ್ಫಾರ್ಮೇಷನ್ ಎಲ್ಲ ಶೇರ್ ಆಗುತ್ತೆ. ಮತ್ತು ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.